ಭೀಕರ ಮಳೆಯಿಂದ ಪ್ರವಾಹ ಒಂದು ಕಡೆಯಾದರೆ ಇತ್ತ ವರಲಕ್ಷ್ಮಿ ಪೂಜೆ ಒಂದು ಕಡೆ. ಯಾವ ರೀತಿಯಾಗಿ ಬಾಗಲಕೋಟೆಯಲ್ಲಿ ವರಲಕ್ಷ್ಮಿ ಪೂಜೆ ತಯಾರಿ ನಡೆಯುತ್ತಿದೆ ನೋಡಿ. ಶ್ರಾವಣ ಮಾಸ ಎಂದರೆ ಹಬ್ಬಗಳ ಮಾಸ, ಹೆಣ್ಣು ಮಕ್ಕಳಿಗಂತೂ ಪ್ರಿಯವಾದ ಮಾಸ. ಪ್ರತಿಯೊಂದು ಹಬ್ಬದಲ್ಲೂ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಸಡಗರ ಸಂಭ್ರಮದಿಂದ ಖುಷಿ ಪಡುತ್ತಾರೆ. ಈ ಎಲ್ಲ ಹಬ್ಬಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಎಂದರೆ ಎಲ್ಲರಿಗೂ ಬಹಳ ಪ್ರಿಯವಾದುದು. ಪ್ರತಿ ವರ್ಷ ಪೌರ್ಣಿಮೆಯ ಸಮೀಪದ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಬರುವ ಈ ವರಲಕ್ಷ್ಮಿ ವ್ರತವನ್ನ ಎಲ್ಲ ಮುತ್ತೈದೆಯರು ಭಕ್ತಿ ಶ್ರದ್ಧೆಯಿಂದ ಆಚರಿಸುತ್ತಾರೆ. ಅದೇ ರೀತಿಯಾಗಿ ಬಾಗಲಕೋಟೆಯಲ್ಲೂ ಸಹ ವರಲಕ್ಷ್ಮಿಯ ಪ್ರಯುಕ್ತವಾಗಿ ಸಾರ್ವಜನಿಕರು ಎಲ್ಲಿ ನೋಡಿದ್ರು ಅಲ್ಲಿ ಹೂ ಹಂಪಲುಗಳನ್ನ ಖರೀದಿಸಲು ಸಾಕಷ್ಟು ಪ್ರಮಾಣದ ಸಂಖ್ಯೆಯಲ್ಲಿ ಜನರು ಹರಿದು ಬಂದು ಹೂಗಳನ್ನ ಖರೀದಿಸುತ್ತಿದ್ದಾರೆ. ಇದೇ ದಿನ ಪ್ರವಾಹ ಭೀತಿ ಉಂಟಾಗಿದ್ದು ಹೂಗಳ ಸಾಗಾಣಿಕೆ ಇಲ್ಲದೆ ಬೆಲೆ ಗಗನಕ್ಕೇರಿದೆ. ಇದರಿಂದ ಸಾಮಾನ್ಯ ಜನರಿಗೆ ತುಂಬಾ ತೊಂದರೆಯಾಗಿದ್ದರೂ ಸಹ ಅದನ್ನ ಲೆಕ್ಕಿಸದೆ ಹೂಗಳನ್ನ ಖರೀದಿಸುತ್ತಿದ್ದಾರೆ. ಶ್ರಾವಣ ಮಾಸ ಅಂದರೆ ಹೆಣ್ಮಕ್ಕಳಿಗೆ ಪವಿತ್ರವಾದ ಹಬ್ಬ. ಅದರಲ್ಲಿ ಎರಡನೇ ಶುಕ್ರವಾರ ಅಂದರೆ ವರಮಹಾಲಕ್ಷ್ಮಿ ಅಂದರೆ ಹೆಣ್ಮಕ್ಳಿಗೆ ಅದನ್ನು ಒಂದು ಥರ ಸಂತೋಷದ ಪೂಜೆ ಮಾಡ್ಬೇಕಂದ್ರೆ ಒಂಥರ ಹರುಷ ಇದ್ದಂಗೆ ಎಲ್ಲ ಮನೆಗೆ ಮತ್ತು ಪತಿಗೆ ಒಳ್ಳೆಯದಾಗಲಿ ಅಂತ, ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಇದನ್ನು ನಾವು ಪವಿತ್ರವಾದ ಹಬ್ಬವನ್ನು ಮಾಡ್ತೇವೆ. ಶ್ರಾವಣ ಮಾಸದಾಗ ಬರಗಾಲ ಇರ್ತಿತ್ತು, ಯಾವಾಗ ಒಂಥರ ಎಲ್ಲ ಸಾಮಗ್ರಿಗಳೆಲ್ಲ ತುಟ್ಟಿದ್ದು. ಈ ಸಲ ಮಳೆಯಾಗಿ ಪ್ರವಾಹ ಬಂದು ಇದೊಂಥರ ಎಲ್ಲ ಸಾಮಗ್ರಿಗಳು ಎಲ್ಲ ಬೆಲೆ ಏರಿಕೆ ಆಗಿದೆ. ಎಲ್ಲ ಪ್ರವಾಹ ಬಂದು ಎಲ್ಲ ಹೊಲಗಳಿಗೆಲ್ಲ ನೀರು ನಿಂತು ಜನರಿಗೆಲ್ಲ ತೊಂದರೆ ಆಗತ್ತತಿ. ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಜನರಿಗೆಲ್ಲ ಪಾಪ ಅವ್ರಿಗೆ ಊಟ ವಸತಿ ಎಲ್ಲ ಸಿಗಲಾರ್ದ ಎಲ್ಲ ತೊಂದರೆ ಆಗೈತಿ. ನಾವು ದೇವರಲ್ಲಿ ಬೇಡ್ಕೊಳ್ಳೋದಿಷ್ಟ, ಈ ಪ್ರವಾಹ ಕಡಿಮೆ ಆಗಲಿ, ಈ ಪ್ರವಾಹ ಸಂತಸ್ತರಿಗೆಲ್ಲ ಒಳ್ಳೆಯದಾಗಲಿ ಅಂಥೇಳಿ ನನ್ನ ಎರಡು ಮಾತುಗಳು. ಈ ವರಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಬಾಗಲಕೋಟೆಯ ಮಾರ್ಕೆಟಿನಲ್ಲಿ ಬಿಳಿ ಶಾವಂತಿಗೆ, ಬಟನ್ ಗುಲಾಬಿ, ಕಡ್ಡಿ ಶಾವಂತಿ, ಮಲ್ಲಿಗೆ ಹೂ, ಬಾಳೆದಿಂಡು, ಎಲೆ ಅಡಿಕೆ, ಕ್ಯಾದಗಿ ಮುಂತಾದವುಗಳು ಮಾರುಕಟ್ಟೆಯಲ್ಲಿ ತಳತಳಿಸುತ್ತಿದ್ದವು. ಒಂದ್ ಕೆಜಿ ಮಾರಿಗೋಲ್ಡ್ 500 ರೂಪಾಯಿ ಅದ, ಶಾವಂತಿಗೆ ವೈಟ್ ಶಾವಂತಿಗೆ 600 ರೂಪಾಯಿ ಅದ. ಮಳಿ ಬಂದ ಸಲುವಾಗಿ ಎಲ್ಲ ಹೂ ಕೆಟ್ಟು ಎಲ್ಲ ರೇಟ್ ಜಂಪ್ ಆಗಿಬಿಟ್ಟದ. ಎಲ್ಲ ಕಡೆ ಬರಾಕ ರಸ್ತ ಇಲ್ಲ, ಯಾವ ಹೂವನು ಇದ್ದ ಹೂವನೇ ಡಬಲ್ ಟೇಬಲ್ ರೇಟ್ ಆಗ್ಯದ ಎಲ್ಲ ಗಿರಿ. ಹಾಂ, ಈ ವರಮಹಾಲಕ್ಷ್ಮಿ ಅಂದ್ರೆ ಎಲ್ಲ ಕಡೆನೂ ಪೂಜೆ ಮಾಡ್ತಾರೆ ಜಾಸ್ತಿ. ವರಮಹಾಲಕ್ಷ್ಮಿ ಸಂಬಂಧ ಹೂವಿನ ರೇಟ್ ಎಲ್ಲ ಹೆಚ್ಚಾಗೈತಿ. ಆಮೇಲೆ ಹೂವು ಸರಿಯಾಗಿ ಬರ್ತಾ ಇಲ್ಲ, ಬೆಂಗಳೂರಿಂದ ಒಂದೇ ಬರೋದು, ಅಲ್ಲೆಲ್ಲ ಮಹಾರಾಷ್ಟ್ರದಿಂದ ಬರೋದು ಎಲ್ಲ ಬಂದ್ ಆಗಿಬಿಟ್ಟೈತೆ ಹೂವು. ಅದಕ್ಕೆ ರೇಟ್ ಜಂಪ್ ಆಗಿಬಿಟ್ಟೈತೆ ಸುತ್ತ. ಇಲ್ಲ ಇಲ್ಲ, ಈ ಸೀಸನ್ ಎಲ್ಲ ಬರೋದು ಬೆಂಗಳೂರಿಂದ, ನಮ್ಮಲ್ಲಿ ಯಾವುದು ಬೆಳೆಯಂಗಿಲ್ಲ. ದೀಪಾವಳಿಗೆ ನಮ್ಮಲ್ಲಿ ಬೆಳೀತಾರೆ. ಹೂವಿನ ಮಾರ್ಕೆಟಿನಲ್ಲಿ ಹೋದರೆ ಎಲ್ಲಿಲ್ಲದ ಸುಗಂಧ ಪರಿಮಳ ಸೂಚಿಸುತ್ತಿತ್ತು.